मोदी अमित शाह राज्य के भेटी विचार के संबंध पट्टंते राज्य केवल 90 दिन चुनावी है बीजेपी 600 भरोसे 50 भरोसे कूड़ा मोदी अमित शाह राज्य के भेटिया को विचार के संबंध पट्टंते राज्य केवल 90 दिन चुनावी है 600 भरोसे 50 भरोसे बीजेपी ईडेरिसिल्ल बीजेपी विरुद्ध कई शासक ईश्वर खंड्रे वाग्दाळियन्न नडेसिद्दारे इन्नु राज्य के वारकोम्मे मोदी अमित शाह आगमिसतारंत बेन्नले राज्यदल्लि बीजेपी नायकत्वद कोरते इदे अंत ईश्वर खंड्रे वाग्दाळियन्न नडेसिद्दारे ರಾಜ್ಯದಲ್ಲಿ ಕೇವಲ 90 ದಿನದಲ್ಲಿ ಮುಂಬರುವಂತ ಚುನಾವಣೆ ಇದೆ ಆ ಬೆನ್ನಲೇ ರಾಜ್ಯಕ್ಕೆ ಇದೀಗ ಕೇಂದ್ರ ನಾಯಕರು ಆಗಮಿಸುತ್ತಿದ್ದಾರೆ ಆದರೆ ಬಿಜೆಪಿ ಕೊಟ್ಟಿರುವಂತ 600 ಭರವಸೆಗಳಲ್ಲಿ ಕೇವಲ 50 ಭರವಸೆಯನ್ನ ಕೂಡ ಈಡೇರಿಸುವುದಕ್ಕೆ ಬಿಜೆಪಿ ಕೈಲಿ ಆಗಿಲ್ಲ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ನೋಡಿ ಇದು ಚುನಾವಣೆ ವರ್ಷ 90 ದಿನದಲ್ಲಿ ಚುನಾವಣೆಗಳು ಮುಗಿತವೆ ಆದರೆ ಇವತ್ತು ಬಿಜೆಪಿ ಮತ್ತು ಬಿಜೆಪಿಯ ಏನು ವರಿಷ್ಠರು ಇದ್ದಾರೆ ಅಮಿತ್ ಶಾ ಅವರು ಇರಬಹುದು ಮೋದಿ ಅವರು ಇರಬಹುದು ಇವತ್ತು ಯಾವಾಗ ಕರ್ನಾಟಕ ರಾಜ್ಯ ಬಹಳ ಎಂದೂ ಕಂಡರಿಯದಂತ ರೀತಿಯಲ್ಲಿ ನಿಮ್ಮ ಪ್ರವಾದದಿಂದ ತತ್ತರಿಸಿ ಹೋಗಿತ್ತು ಇವತ್ತು ರೈತರು ಬಹಳ ಕಷ್ಟದಲ್ಲಿದ್ದರು ಅನೇಕ ಜನ ತಮ್ಮ ಜೀವನನ್ನು ಕಳೆದುಕೊಂಡಿದ್ದರು ಅಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಇವರಿಗೆ ನೆನಪಿಗೆ ಬರಲಿಲ್ಲ करोना लक्षांतर जन इवर निर्लक्ष सवन आव कर्नाटक के इवर सहायम 15ने हणकासु योजने अडियल्ली हण हंचिके आगबेकागित्तु अदरल्ली तारतम्य कर्नाटक के घोर अन्याय माडिद्रु आवाग इवरिगे कर्नाटक नेनपिगे बरलिल्ल कर्नाटकद वंदे वंदु अभिवृद्धिपर कार्यक्रमगळिगे केंद्रदिंद पुरस्कार सिक्किल्ल प्रोत्साह सिक्किल्ल कर्नाटकवन्नु संपूर्णवागि कडेगणिसि ಈ ಕರ್ನಾಟಕ ರಾಜ್ಯಕ್ಕೆ ಎರಡನೇ ದರ್ಜೆ ರಾಜ್ಯ ಅನ್ನುವಂತ ರೀತಿಯಲ್ಲಿ ನಡೆಸಿಕೊಂಡು ಇವತ್ತು ಸ್ವಾರ್ಥಕ್ಕಾಗಿ ಅಧಿಕಾರ ದಾಹದಿಂದ ಇವತ್ತೇನ ಇವರು ಬಿಜೆಪಿ ವರಿಷ್ಠರು ಇಲ್ಲಿಗೆ ಬರ್ತಾ ಇದ್ದಾರೆ ಏನು ಮುಖ ತೆಗೆದುಕೊಂಡು ಬರ್ತಾ ಇದ್ದಾರೆ ಏನು ಕೊಟ್ಟ ಒಂದಾದರೂ ಒಂದು ಭರವಸೆ ಈಡೇರಿಸಿದ್ದಾರೆ ಇವರು ಇವರು ಪ್ರಣಾಳಿಕೆ ಇದ್ದ ಇಲ್ಲದಂತ 603 ಭರವಸೆಗಳಲ್ಲಿ 50 ಭರವಸೆಗಳು ಇವರು ಈಡೇರಿಸಿಲ್ಲ ರೈತರ ಬಗ್ಗೆ ಮಾತಾಡ್ತಾರೆ 1 ಲಕ್ಷ ರೂಪಾಯಿ ಸೊಸೈಟಿ ಸಾಲ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲನ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ಏನು ಮುಖ ತೋರಿಸ್ತಾರೆ ಏನು ಹೇಳ್ತಾರೆ ಈಗ ಮೋದಿ ಜಿ ಅವರು ಉತ್ತರ ಕೊಡ್ಲಿ ಕರ್ನಾಟಕ ರಾಜ್ಯದ ಜನತೆಗೆ ಕರ್ನಾಟಕದ ಹಣ ತಗೊಳ್ತೀರಿ ಸುಮಾರು 3 ಲಕ್ಷ 3.5 ಲಕ್ಷ ಕೋಟಿ ರೂಪಾಯಿ ತೆರಿಗೆ ನಾವು ಪಾವತಿ ಮಾಡ್ತೀವಿ ಕರ್ನಾಟಕ ರಾಜ್ಯಕ್ಕೆ ವಾಪಸ್ ಕೊಡುವಂತದ್ದು ಬರಿ 60-70,000 ಕೋಟಿ ಇವತ್ತು ಕರ್ನಾಟಕದ ಸಂಪತ್ತೆಲ್ಲ ತೆಗೆದುಕೊಂಡು ನಾವು ಮಾಡಿದ್ದೀವಿ ರಾಷ್ಟ್ರಾದ್ಯಂತ ಅಂತ ಹೇಳುವಂತದ್ದವರು ಇವತ್ತು ಕರ್ನಾಟಕಕ್ಕೆ ಏನೂ ಕೊಡದೆ ರಾಜ್ಯದಲ್ಲಿ ಬಿಜೆಪಿಯಲ್ಲಿ ನಾಯಕತ್ವದ ಕೊರತೆ ಏನಿದೆ ಅಂತ ಹೇಳಿ ಅವರು ಎತ್ತಿ ತೋರಿಸ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಬಿಜೆಪಿ ಮುಖಂಡರ ಮುಖನೇ ಇಲ್ಲ ಇವರ ಒಂದು ಮುಖ ನೋಡಿಕೊಂಡು ಯಾರು ಮತ ಕೊಡಲ್ಲ ಅದಕ್ಕೆ ಕೇಂದ್ರದಿಂದ ಅವರಿಗೆ ಕರ್ಕೊಂಡು ಬರಬೇಕು ಈಗಾಗಿ ಇವರು ಇವತ್ತು 4 ಸಲ ಬರಲಿ 5 ಸಲ ಬರಲಿ 20 ಸಲ ಬರಲಿ ಇಲ್ಲೇ ಬಂದು ಮುಕ್ಕಾಂ ಓಡಲಿ ಆದರೆ ದೆಲ್ಲಿ ಬಿಟ್ಟು ಬೆಂಗಳೂರಿನಲ್ಲಿ ವಾಸ್ತವ್ಯ ಮಾಡಲಿ ಕರ್ನಾಟಕ ಜನ ಪ್ರಬುದ್ಧರಿದ್ದಾರೆ ಒಂದು ಸಲ ಮೋಸ ಹೋಗಿದ್ದಾರೆ ಅವರಿಗೆ ಬಹುಮತ ಏನು ಸಿಕ್ಕಿರಲಿಲ್ಲ ಈ ಸಲ ತೀರ್ಮಾನ ಮಾಡಿದ್ದಾರೆ ಇವತ್ತು ಜನಪರ ಜಾತ್ಯತೀತ ಪರ ಇರುವಂತ ಕರ್ನಾಟಕ ರಾಜ್ಯದ 7 ಕೋಟಿ ಜನತೆ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಕೊಡಬೇಕು ಅಂತ ಹೇಳಿ ಏನು ತೀರ್ಮಾನ ಈಗಾಗಲೇ ಮಾಡಲಾಗಿದೆ ಅವರ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ